ಸಮಾಚಾರ ವೈಭವ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಸಕ್ತ ಬಿಜೆಪಿ ಹಾಗೂ ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿದಿರುವ ಅಭ್ಯರ್ಥಿಗಳು ಮತದಾರರ ಒಳ ಏಟಿನ ಮರ್ಮ ಅರಿಯುವವರೇ ಎಂಬ ಪ್ರಶ್ನೆ ರಾಜಕೀಯ ಅಖಾಡದಲ್ಲೀಗ ಚರ್ಚೆ ಆರಂಭವಾಗಿದೆ. ಲೋಕಸಭಾ ಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಈಗಾಗಲೇ ರಾಷ್ಟ್ರೀಯ ಪಕ್ಷಗಳು ಅಭ್ಯರ್ಥಿಗಳನ್ನು ಅಕ್ಕಹಿರು ಮಾಡಿದ್ದು ಬಿಜೆಪಿಯಿಂದ ಲಿಂಗಾಯತ ಸಮುದಾಯದ ಡಾಕ್ಟರ್ ಬಸವರಾಜ ಕ್ಯಾವಟರ್ ಮೊದಲ ಬಾರಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದು ಕಾಂಗ್ರೆಸ್ನಿಂದ ಸ್ಪರ್ಧಿಸಲಿರುವ ಕುರುಬ ಸಮಾಜದ ರಾಜಶೇಖರ್ ಹಿಟ್ನಲ್ ಕಣದಲ್ಲಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷಗಳಿಗಿಂತಲೂ ನರೇಂದ್ರ ಮೋದಿ ಸಿದ್ದರಾಮಯ್ಯ ಹೆಸರು. ಜಾತಿಯ ಆಧಾರದ ಮೇಲೆ ಚುನಾವಣೆ ನಡೆದಿರುವುದು ಎರಡು ದಶಕಗಳ ಫಲಿತಾಂಶವೇ ಸಾಕ್ಷಿಯಾಗಿದೆ. ಈಗಾಗಲೇ ಅಭ್ಯರ್ಥಿಗಳು ಒಂದು ಸುತ್ತಿನ ಸಂಚಾರ ಮಾಡಿದ್ದು ಇದರ ಬೆನ್ನಲ್ಲಿ ಸಿಂಧನೂರು ಜನತೆ ಯಾರು ಯಾವ ಕಡೆ ಎಂದು ಜಾತಿ ಆಧಾರಿತ ಲೆಕ್ಕಾಚಾರಗಳು ಜೋರಾಗಿವೆ. ಇಂತಹ ಚರ್ಚೆ ಭುಗಿಲೇಳಲು ಕಾರಣ ಬಿಜೆಪಿ ಅಭ್ಯರ್ಥಿ ಲಿಂಗಾಯತ ಸಮುದಾಯದ ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ಭೇಟಿ ನೀಡಿರುವುದು. ಇಲ್ಲಿಯವರೆಗಿನ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸಿಗರು ಬಿಜೆಪಿಗರು ಕಾಂಗ್ರೆಸ್ಗೆ ಮಾಡಿರುವ ಹಲವಾರು ನಿದರ್ಶನಗಳು ಇರುವುದು ಇಂತಹ ಚರ್ಚೆಗಳಿಗೆ ಇಂಬು ನೀಡಿದೆ. ಮೂರು ದಶಕಗಳ ಸಿಂಧನೂರು ರಾಜಕೀಯ ಇತಿಹಾಸದಲ್ಲಿ ಹಾಲಿ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ನಡುವಿನ ಸಮರಗಳಿಗೆ ಹೆಚ್ಚು ಮಹತ್ವ ಪಡೆದುಕೊಂಡಿವೆ. ರಾಜಕೀಯ ಬದ್ಧ ವೈರಿಗಳಾಗಿದ್ದರೂ ಕೆಲವೊಮ್ಮೆ ಒಂದಾಗಿ ರಾಜಕೀಯ ಮಾಡಿದ್ದಾರೆ. ಇದರ ನಡುವೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಎರಡು ಅವಧಿಗೆ ವಿಧಾನಸೌಧ ಮೆಟ್ಟಿಲೇರರು ಪರೋಕ್ಷವಾಗಿ ಕೋಟೆ ಪ್ಯಾಟಿಗಳ ನಡುವಿನ ಮುಸುಕಿನ ಗುದ್ದಾಟವೇ ಸಾಕ್ಷಿಯಾಗಿದೆ. ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯಲ್ಲಿ ಜಾತಿಯ ಮೇಲಾಟವೇ ಅಧಿಕ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಕುರುಬ ಎರಡು ಪ್ರಬಲ ಜಾತಿಗಳೇ ಆಗಿವೆ. ಕಳೆದ ಎರಡು ಅವಧಿಯಲ್ಲಿ ಲಿಂಗಾಯತ ವರ್ಸಸ್ ಕುರುಬರು ನಡುವಿನ ಕಾದಾಟಕ್ಕೆ ಕ್ಷೇತ್ರ ಸಾಕ್ಷಿಯಾಗಿದೆ. ವಿಶೇಷ ಎಂದರೆ ಸ್ಥಳೀಯ ಕುರುಬ ಸಮಾಜದ ನಾಯಕರು ಬಿಜೆಪಿಯಲ್ಲಿದ್ದಾರೆ, ಲಿಂಗಾಯತ ಸಮುದಾಯದ ನಾಯಕರು ಕಾಂಗ್ರೆಸ್ನಲ್ಲಿದ್ದಾರೆ. ನಾಯಕರು ತಮ್ಮ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳ ಮೇಲೆ ಎಷ್ಟೇ ಒತ್ತಡ ಹಾಕಿದರೂ ಮತಗಳು ವಿಭಜನೆಯಾಗಿವೆ ಹೊರತು ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಹಾಕಿಸಲು ಸಾಧ್ಯವಾಗಿಲ್ಲ. ಎರಡು ಅವಧಿಗೆ ಬಿಜೆಪಿ ಗೆಲ್ಲಲು ಪ್ರಮುಖ ಕಾರಣವೆಂದರೆ ಒಂದೆಡೆ ಮೋದಿ ಅಲೆಯಾದರೆ ಇನ್ನೊಂದೆಡೆ ಲಿಂಗಾಯತ ಎನ್ನುವ ಕಾರಣದಿಂದಲೇ ಸಂಗಣ್ಣ ಕರಡಿ ಗೆದ್ದು ಬೀಗಿರುವುದು ಇತಿಹಾಸ. ಇಲ್ಲಿ ಅಭಿವೃದ್ಧಿಗಿಂತಲೂ ಜಾತಿ ಪ್ರಾಬಲ್ಯವೇ ಅಧಿಕವಾಗಿದೆ. ಐದನೇ ಬಾರಿಗೆ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಖಚಿತ ಎನ್ನಲಾಗಿತ್ತು. ಕೊನೆ ಗಳಿಗೆಯಲ್ಲಿ ಸಚಿವ ಸ್ಥಾನ ತಪ್ಪಿತ್ತು. ಇದರಿಂದ ಸಹಜವಾಗಿ ಬಾದರ್ಲಿಗೆ ಅಸಮಾಧಾನ ಉಂಟಾಯಿತು. ಅಸಮಾಧಾನ ತಣಿಸಲು ಸಂಪುಟ ದರ್ಜೆಯ ನಿಗಮದ ಅಧ್ಯಕ್ಷ ಸ್ಥಾನ ನೀಡಿದರು. ಬಾದರ್ಲಿ ಇಲ್ಲಿಯವರೆಗೆ ಅಧಿಕಾರ ಸ್ವೀಕಾರ ಮಾಡಿಲ್ಲ, ಮಾಡುವುದು ಇಲ್ಲ ಎನ್ನುವ ಸಂದೇಶ ನೀಡಿದ್ದಾರೆ. ಇದು ಸಹಜವಾಗಿ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಲಿದೆ ಎನ್ನುವ ಚರ್ಚೆಗಳು ನಡೆದಿವೆ. ಒಟ್ಟಾರೆಯಾಗಿ ಕಳೆದ ಎರಡು ಚುನಾವಣೆಗಳಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರು ಕಾಂಗ್ರೆಸ್ ಬೆಂಬಲಿಸಿದ್ದು ಜಗಜ್ಜಾಹಿರಾಗಿದೆ. ಈಗ ಮತ್ತೊಮ್ಮೆ ಅದೇ ಸಂಪ್ರದಾಯಕ್ಕೆ ನಾಂದಿ ಹಾಡಲಿದೆಯಾ ಎನ್ನುವುದು ಕಾದು ನೋಡಬೇಕಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ದ ವೆಂಕಟರಾವ್ ನಾಡಗೌಡ ಹಂಪನಗೌಡ ಬಾದರ್ಲಿ ಕೆ ವಿರೂಪಾಕ್ಷಪ್ಪ ದೋಸ್ತಿಯಾಗಿ ಚುನಾವಣೆ ಎದುರಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಕೊಡಲು ಸಾಧ್ಯವಾಗಲಿಲ್ಲ. ಗೆಲುವು ಮರೀಚಿಕೆಯಾಯಿತು. ನಾಡಗೌಡ ಹಾಗೂ ಹಂಪನಗೌಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಶಿಕಾರಿಗೆ ಪ್ರಯತ್ನ ಮಾಡಿದರು. ಅವರ ಬೆಂಬಲಿಗರು ಮಾತ್ರ ಕಮಲ ಅರಳಲು ಸಹಕಾರ ನೀಡಿದರು. ಇದು ಗೌಡತ್ವಯರ ಮುಜುಗರಕ್ಕೂ ಕಾರಣವಾಗಿತ್ತು. ಈ ಬಾರಿ ಜೆಡಿಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿಯೊಂದಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳಲು ನೆರವಾಗಿದೆ. ಲೋಕಸಭಾ ಚುನಾವಣೆಯ ಪ್ರಯುಕ್ತ ಸಿಂಧನೂರು ನಗರಸಭೆಯಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾಗೃತಿ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅರುಣೇಶ್ ದೇಸಾಯಿ ಮಾತನಾಡಿ, ಇದೊಂದು ಪ್ರಜಾಪ್ರಭುತ್ವದ ಹಬ್ಬವಾಗಿದ್ದು ಚುನಾವಣೆ ಪರ್ವ ದೇಶದ ಗರ್ವ ಎಂಬ ಧ್ಯೇಯ ವಾಕ್ಯದೊಂದಿಗೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳು ದೇಶದಲ್ಲಿ ಪ್ರಾರಂಭವಾಗಿದ್ದು ಸರ್ವರು ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ರಾಯಚೂರು ಹಾಗೂ ನಗರಸಭೆ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಗರ ಹಾಗೂ ವ್ಯಾಪ್ತಿಯ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಶಕ್ತಿಶಾಲಿ ಪ್ರಜಾಪ್ರಭುತ್ವಕ್ಕಾಗಿ
ತಪ್ಪದೆ ಮತದಾನ ಮಾಡಬೇಕು. ನಗರಸಭೆಯ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಗರಸಭೆಯ ಘನತ್ಯಾಜ್ಯ ವಿಲೇವಾರಿ ವಾಹನಗಳ ಮೂಲಕ ಮತದಾನ ಜಾಗೃತಿ ಸಂದೇಶಗಳನ್ನು ಹರಡುತ್ತಿದ್ದು, ಸರ್ವರು ಸರ್ವ ನಾಗರಿಕರು ಸ್ವೀಪ್ ಸಭೆಯಲ್ಲಿ ಭಾಗವಹಿಸಿ ಚುನಾವಣಾ ಪ್ರಕ್ರಿಯೆಗಳನ್ನು ಯಶಸ್ವಿಗೊಳಿಸಬೇಕೆಂದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಬ್ದುಲ್, ದುರ್ಗಪ್ಪ ಹಸಂಕಲ್, ಮನ್ಸಾರ್ ಅಲಿ, ಶಾಂತಕುಮಾರ್ ಹಾಗೂ ನೈರ್ಮಲ್ಯ ಶಾಖೆಯ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು. ಮತದಾರರು ಸಹ ಕಡ್ಡಾಯವಾಗಿ ಮತದಾನ ಕೇಂದ್ರಕ್ಕೆ ಬಂದು ವೋಟ್ ಹಾಕಬೇಕು ಅನ್ನೋದು ನಮ್ಮ ಗುರಿಯಾಗಿರೋದ್ರಿಂದ ಅದರ ಭಾಗವಾಗಿ ಈ ಥರ ಸ್ವೀಟ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ. ಈಗ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತೇನೆ. ಎಲ್ಲರೂ ತಮ್ಮ ಬಲಗೆಯನ್ನು ಮುಂದೆ ಮಾಡಿ ಮತದಾರರ ಪ್ರತಿಜ್ಞಾವಿಧಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ಅಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಲೋಕಸಭಾ ಚುನಾವಣೆಯ ಪ್ರಯುಕ್ತ ಮತದಾರರ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಆ ಜಾಗೃತಿಯ ಅಂಗವಾಗಿ ಇವತ್ತು ನಮ್ಮ ಜಾಗೃತಿಯ ಜಾಥಾಕ್ಕೆ ಮಾನ್ಯ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಚುನಾವಣಾಧಿಕಾರಿಗಳು ಈ ಒಂದು ಮತದಾರರ ಜಾಗೃತಿಯ ಜಾಥಾಕ್ಕೆ ಚಾಲನೆ ಕೊಡಲಿದ್ದಾರೆ. ಅವರನ್ನು ಹೃದಯಪೂರ್ವಕವಾಗಿ ನಗರಸಭೆಯ ವತಿಯಿಂದ ನಾನು ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ನಮಗೆಲ್ರಿಗೂ ತಿಳಿದಿರುವಂತೆ ಈ ಕಾಲದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಚುನಾವಣೆಯ ಪ್ರಕ್ರಿಯೆಗಳು ಅತ್ಯಂತ ಸುಗಮವಾಗಿ ಸಾಗಿದೆ. ವಿಶೇಷವಾಗಿ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಆ ರಾಷ್ಟ್ರಕ್ಕೆ ಮತದಾನ ಅನ್ನುವ ಒಂದು ಪ್ರಮುಖ ಅಸ್ತ್ರ ಇದೆ. ಆ ಅಸ್ತ್ರವನ್ನು ಅತ್ಯಂತ ಉಪಯುಕ್ತವಾಗಿ ನಾವು ಉಪಯೋಗಿಸಬೇಕಾಗಿದೆ. ಸೊ ನಮ್ಮ ನಗರಸಭೆಯ ವತಿಯಿಂದ ಈ ದಿನ ನಾವೆಲ್ಲರೂ ಮತದಾರರ ಜಾಗೃತಿಗಾಗಿ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ನಮ್ಮ ಘನತ್ಯಾಜ್ಯ ವಿಲೇವಾರಿ ವಾಹನಗಳ ಮೂಲಕ ಅವುಗಳನ್ನ ಪ್ರಚಾರ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಮತದಾರರನ್ನು ಎಜುಕೇಟ್ ಮಾಡುವಂತಹ ಕೆಲಸ ಇದಾಗಿದೆ. ನಗರದ ಹಿರೇಹಳ್ಳದ ಬಳಿ ಇರುವ ಹಜರತ್ ಸೈಯದ್ ತಾಜುದ್ದೀನ್ ಬಾಬಾ ಉರ್ಫ್ ರಾಜ ಬಾಗಸವಾರ ಯಮನೂರಪ್ಪ ಅವರ 76ನೇ ಉರುಸು ಶುಕ್ರವಾರ ಜರುಗಲಿದೆ. ಶುಕ್ರವಾರ ಉರುಸು ಮತ್ತು ಮಾರ್ಚ್ 30ರಂದು ಶನಿವಾರ ಬೆಳಿಗ್ಗೆ 9:30ಕ್ಕೆ ಜಿಆರ್ಎತ್ ಕಾರ್ಯಕ್ರಮಗಳು ನಡೆಯಲಿವೆ. ದಿವಂಗತ ಮಾಜಿ ಶಾಸಕ ಬಸವಂತ ರಾಯ್ ಪಾಟೀಲರ ಮನೆಯಿಂದ ಗುರುವಾರ ಮಧ್ಯಾಹ್ನ ಪಾಟೀಲವಾಡಿ, ದ್ಯಾವಮ್ಮಗುಡಿ, ಹಳೆ ಬಜಾರ್ ಮುಖಾಂತರ ಕೂಡಲ ಸಂಗಮೇಶ್ವರ, ಬ್ಯಾಂಜೋ ಬ್ಯಾಂಡ್, ಶಹನಾಯಿ, ಬಾಜಾ ಭಜಂತ್ರಿ, ರಂಡೋಲ್ ತಾಷ ಹಾಗೂ ಪಟಾಕಿ ಸಂಭ್ರಮದಿಂದ ಗಂಧ ತೆರಳಿತು. ನಗರ ಸೇರಿದಂತೆ ಅಕ್ಕಪಕ್ಕದ ತಾಲೂಕಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಉರುಸು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಚಿವ ಶಿವರಾಜ್ ತಂಗಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಹೇಳಿದರೆ ಕಪಾಳಕ್ಕೆ ಒಡೆಯಿರಿ ಎಂಬ ಅವಹೇಳನಕಾರಿ ಹೇಳಿಕೆಯನ್ನು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮುತ್ತು ಬರ್ಸಿ ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕರ್ಡಿಗೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಯುವಕರು ಬಿಜೆಪಿ ಕಾರ್ಯಕ್ರಮಗಳಲ್ಲಿ ಮೋದಿ ಮೋದಿ ಎಂದು ಕೂಗುತ್ತಾರೆ. ಆದರೆ ಮೋದಿಯವರು ಯುವಕರಿಗೆ ಉದ್ಯೋಗ ನೀಡಿದ್ದಾರೆಯೇ? ಉದ್ಯೋಗ ಕೇಳಿದರೆ ಪಕೋಡ ಮಾರಲು ಹೋಗಿ ಎಂದು ಹೇಳುತ್ತಾರೆ. ಇದರಿಂದ ದೇಶದ ಯುವಕರು ಭ್ರಮ ನಿರಸನಗೊಂಡಿದ್ದಾರೆ. ಯಾರಾದರೂ ಮೋದಿ ಮೋದಿ ಎಂದು ಯುವಕರು ಕೂಗಿದರೆ ಅವರ ಕಪಾಳಕ್ಕೆ ಹೊಡಿಬೇಕು ಎಂದು ಹೇಳಿರುವುದು ಬಿಜೆಪಿ ಯುವ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ.
ತಂಗಡಿಯವರ ವಿರುದ್ಧ ಎಲ್ಲ ಕಡೆ ಪ್ರತಿಭಟನೆ ನಡೆಯುತ್ತಿವೆ. ಕರಡಿಗೆಯಲ್ಲಿರುವ ಅವರ ಮನೆಗೆ ಯುವ ಮೋರ್ಚಾ ಘಟಕವು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದೆ. ತಂಗಡಿಗೆಯವರು ಎಲ್ಲೆಲ್ಲಿ ಭಾಷಣ ಮಾಡಲು ಹೋಗುತ್ತಾರೆ ಅಲ್ಲೆಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಾರೆ. ಕೂಡಲೇ ಸಚಿವರು ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಯುವ ಮೋರ್ಚಾ ಘಟಕದ ಮುಖಂಡರಾದ ಎಸ್ ನರೇಶ್, ರಾಜು ಅಡವಿಬಾವಿ, ಮಹಾದೇವ ನಾಯಕ್, ಅಮರೇಶ್ ಕಾನಿಹಾಳ್, ರಮೇಶ್ ಗಾಳಿ, ಮನು ಹೊಸಮನಿ, ಅಶೋಕ್ ವಸಳ್ಳಿ ಇಜೆ, ಗಣೇಶ್ ಕುರಿ, ನಿರುಪಾದಿಕೆ ಇದ್ದರು. ಈ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕೆಲಸ ಮಾಡಲಾರದೆ ಉಡಾಫೆ ಉತ್ತರಗಳನ್ನು ಕೊಟ್ಟುಕೊಂಡು ಹೋಗ್ತಿರ್ತಕ್ಕಂಥ ಈ ರಾಜ್ಯ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಯವರು ನಿನ್ನೇನು ಸನ್ಮಾನ್ಯ ಶ್ರೀ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಹೆಸರನ್ನು ಹೇಳಿದರೆ ಕಪಾಳಕ್ಕೆ ಹೊಡೆಯಿರಿ ಎನ್ನುವಂಥ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿ ಕೋಮುವಾದ ಸೃಷ್ಟಿಸುವಂಥ ಕೆಲಸ ಶಿವರಾಜ್ ತಂಗಡಿಯವರು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದ BJP ಪ್ರತಿಯೊಂದು ಕಾರ್ಯಕರ್ತರು ಮತ್ತು ಮೋದಿಯವರ ಅಭಿಮಾನಿಗಳು ತಮಗೆ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇಷ್ಟಪಡ್ತೇವೆ. ದೇಶದ ಅಭಿಮಾನ ಮತ್ತು ದೇಶದ ಪ್ರೀತಿ ವಾತ್ಸಲ್ಯ ಅಂತ ಬಂದಾಗ ಯಾರನ್ನು ಕೂಡ ನಾವು ಲೆಕ್ಕಿಸೋದಿಲ್ಲ. ರಾಷ್ಟ್ರೀಯ ಭಕ್ತರಾಗಿರ್ತಕ್ಕಂಥ ನಾವು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಾವೇನು ಈ ಹೇಳಿಕೆ ನೀಡಿದ್ದೀರಿ ಕೂಡಲೇ ಆ ಹೇಳಿಕೆಯನ್ನು ಹಿಂಪಡಿಬೇಕು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಕ್ಷಮೆಯಾಚಿಸಬೇಕು ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಹಾಗೂ ತಾವು ಎಲ್ಲಿ ಹೋದರೂ ಕೂಡ ಯಾವ ಜಿಲ್ಲೆಯಲ್ಲೂ ಮತ್ತು ತಾಲೂಕಲ್ಲಿ ಹೋದರೂ ಕೂಡ ತಮಗೆ ಎಚ್ಚರಿಕೆಯ ಗಂಟೆಯನ್ನು ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೇವೆ. ಯಾಕಂದರೆ ಯುವ ಮಿತ್ರರು ಇವತ್ತು ದೇಶವನ್ನು ಕಟ್ಟಲಿಕ್ಕೆ ಭಾಳಷ್ಟು ಶ್ರಮಪಟ್ಟು ಇವತ್ತು ಮೋದಿಜಿಯವರನ್ನು ಬೆಂಬಲಿಸ್ತಾ ಇದ್ದಾರೆ. ತಾವು ಹೇಳಿ ಈ ಒಂದು ಹೇಳಿಕೆಯನ್ನು ನೀಡಿ ಹೀರೋ ಆಗುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ತಾವು ಹೀರೋ ಆಗೋಕ್ಕೆ ಸಾಧ್ಯವಿಲ್ಲ, ತಾವು ಜೀರೋ ಆಗೋದ್ರಲ್ಲಿ ಅನುಮಾನ ಇಲ್ಲ. ಈ ಚುನಾವಣೆಯಲ್ಲಿ ತಮ್ಮಿಂದಲೇ ಕೊಪ್ಪಳದಲ್ಲಿ ಸೋಲಾಗುತ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದು ಬರೆದುಕೊಳ್ಬೇಕಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೇನೆ. ತಮ್ಮ ಒಂದು ಈ ಅಧಿಕಾರದ ದುರಂಕಾರದ ಹೇಳಿಕೆಗಳನ್ನು ಇದ್ದಾರೆ ಮತ್ತು ಬಹಳಷ್ಟು ಜನ ವಿಚಾರವಾದಿಗಳು ಮತ್ತು ಇನ್ನಿತರ ನಾಯಕರುಗಳು ಕೂಡ ಗಮನಿಸ್ತಾ ಇದ್ದಾರೆ. ತಾವು ಮಾಡಿರ್ತಕ್ಕಂಥ ಹಗರಣಗಳು ಸಾಕಷ್ಟು ಇದ್ದು ತಮ್ಮಲ್ಲಿ ಏನು ಉಳುಕುಗಳಿದೆ ಅವನ್ನು ಸರಿ ಮಾಡಿಕೊಳ್ಬೇಕು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ತಂಟೆಗೆ ಬರುವಂಥ ಕೆಲಸ ಮಾಡಿದರೆ ಸಿಂಧನೂರಿಗೆ ಬಂದರೂ ಕೂಡ ತಮಗೆ ಮುತ್ತಿಗೆ ಹಾಕುವಂಥ ಕೆಲಸ ಪ್ರತಿಭಟನೆ ಬಿಸಿ ಮುಗಿಸ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ವಿಶ್ವಗುರು ವಿಶ್ವಗುರು ಮಾಡ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಹೇಳ್ತಕ್ಕಂಥ ಮಾನ್ಯ ಶಿವರಾಜ್ ತಂಗಡಿಗೆಯವರು ಒಂದು ಈ ಹೇಳ್ತಕ್ಕಂಥ ಪದ ಏಕವಚನದಲ್ಲಿರ್ತಕ್ಕಂಥದ್ದು ಅದನ್ನು ಖಂಡಿಸ್ತೇವೆ. ಮೊದಲನೇದಾಗಿ ಶಿವರಾಜ್ ತಂಗಡಿಗೆಯವರು ಮೊದಲು ಅವರು ಬಂದಂಥ ಹಾದಿ ಯಾವುದು, ಅವರು ಎಲ್ಲಿಂದ ಬಂದರು, ಎಲ್ಲಿಂದ ಬೆಳೆದಿರತಕ್ಕಂಥದ್ದು ಮೊದಲು ಅವರು ಗಮನದಲ್ಲಿ ಇಟ್ಕೊಳ್ಬೇಕು. 2008 ತಾವು ಪಕ್ಷದ ಅಭ್ಯರ್ಥಿಯಾಗಿ ಚುನಾಯಿತರಾಗಿ ಆಯ್ಕೆಯಾಗಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಎನಿಸ್ತಕ್ಕಂಥದ್ದು ಸರಿಯಲ್ಲ. ಅವರು ಮೊದಲು ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ನ ಒಂದು, ಭಾರತೀಯ ಜನತಾ ಪಾರ್ಟಿಯ ರೊಟ್ಟಿಯನ್ನು ಒಂದು ಎರಡಲ್ಲ 20-30 ತಿಂದು ಇವತ್ತು ಭಾರತೀಯ ಜನತಾ ಪಾರ್ಟಿ ಏನಿರ್ತಕ್ಕಂಥ ಕೆಲಸವನ್ನು ಮಾಡ್ತಲ್ಲ ಅದು ಶೋಭೆಯಲ್ಲ. ನಾವು ಇವತ್ತು ಯುವಮೋರ್ಚಾದಿಂದ ಅವರಿಗಿನ್ನ ಬಹಿರಂಗವಾಗಿ ನಾವು ಅವ್ರಿಗೆ ಕಲಿಯಕ್ಕೆ ಇಚ್ಛೆ ಪಡ್ತೇವೆ. ತಮ್ಮ ವರ್ತನೆ ಎಂಥದ್ದು, ಅವರ ಗುಂಡಾಗಿರಿ ಮೇಲ್ನೋಟಕ್ಕೆ ನಾವು ಹೇಳೋದು ಬೇಡ, ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೇಳೋದು ಬೇಡ, ಅದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ. ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ದೌರ್ಜನ್ಯಗಳನ್ನು ನಾವು ಮೇಲ್ನೋಟಕ್ಕೆ ಕಾಣಬಹುದು. ಒಂದು ವಿದ್ಯಾರ್ಥಿ ಎಲ್ಲರಿಗೂ ಕೊನೆ ಪ್ರಕರಣದಲ್ಲಿ ನಾವು ನೋಡ್ಬೋದು, ಒಂದು ಹೊಸಕುಟದ ದಲಿತರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ನೋಡ್ಬೋದು, ಇನ್ನೊಂದು ಮರ್ಕುಂಬಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಾವು ಕಾಣಿಸ್ಬೋದು. ಅವರು ದೌರ್ಜನ್ಯ ಮೇಲ್ನೋಟಕ್ಕೆ ಒಂದಲ್ಲ ಎರಡಲ್ಲ ನಾವು ಎಷ್ಟು ಬಾರಿ ಕಂಡರು ಸಾಲದು. ಅವರು ಪ್ರತಿ ಸಲ ಅದನ್ನೇ ಅವ್ರ ನಿಮ್ಮಾರಕ್ಕನ್ನು ಇಟ್ಕೊಂಡು ಅದನ್ನೇ ಮುಂದುವರಿಸಿದ್ರೆ ಅವರಿಗೆ ಶೋಭೆ ಅಲ್ಲ. ಮುಂದಿನ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಅದನ್ನು ತಾವು ಹಚ್ಕೊಳ್ಬೇಕು. ಮೊದಲು ಭಾರತೀಯ ಜನತಾ ಪಾರ್ಟಿಯಿಂದ ಬೆಳೆದಂಥವ್ರು ಇವತ್ತು ನಮ್ಮ ಪಕ್ಷಕ್ಕೆ ಈಗಿಸ್ತಾರಂದ್ರೆ, ನಮ್ಮ ನಾಯಕ ಈಗಿಸ್ತಾರಂದ್ರೆ ಅವ್ರು ಅದನ್ನು ಮರ್ತಿದ್ದಾರೆ ಅನ್ಸುತ್ತೆ. ಮೋಸ್ಟ್ಲಿ ಅವರು ಮುಂದವನಿಗೆ ಹೊಗೆ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುವ ಮೋರ್ಚಾ ವತಿಯಿಂದ ಇವತ್ತು ನಾವು ಅದನ್ನ ಖಂಡಿಸ್ತೇವೆ. ಅವ್ರಿಗೆ ಶೋಭೆ ಅಲ್ಲ, ಅವ್ರು ಈಗಾದರೂ ಅದನ್ನ ತಿದ್ಕೊಳ್ಬೇಕು ಅಂತಕ್ಕಂಥದ್ದು.
ರಾಜ್ಯ ಸರ್ಕಾರದ ಆದೇಶ ಪ್ರಶ್ನಿಸಿ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದಿಂದ ಉಚ್ಚ ನ್ಯಾಯಾಲಯದಲ್ಲಿ ದಾವಿ ಹೂಡಲು ಸರ್ವಾನುಮತದ ನಿರ್ಣಯ ಅಂಗೀಕರಿಸಲಾಯಿತು. ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ರಾಯಚೂರು ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಕೆವಿರೂಪಾಕ್ಷಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಜಿಲ್ಲಾ ಒಕ್ಕೂಟದ ನಿರ್ದೇಶಕರು ಮತ್ತು ವಿವಿಧ ತಾಲೂಕುಗಳಿಂದ ಹಾಜರಾಗಿದ್ದ ಸೌಹಾರ್ದ ಸಹಕಾರ ಸಂಘಗಳ ಪ್ರತಿನಿಧಿಗಳ ಸಭೆಯಲ್ಲಿ ಸರ್ಕಾರದ ಆದೇಶದ ವಿರುದ್ಧ ಒಕ್ಕೊರಳಿನ ಆಕ್ರೋಶ ವ್ಯಕ್ತವಾಯಿತು. ಹಲವಾರು ಸಹಕಾರಿ ಮುಖಂಡರು ಮಾತನಾಡಿದ ನಂತರ ಪ್ರಮುಖ ಮೂರು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಪ್ರಸ್ತುತ ಸೌಹಾರ್ದ ಕಾಯ್ದೆಯಡಿ ಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೌಹಾರ್ದ ಸಹಕಾರ ಸಂಘಗಳು ಸರ್ಕಾರಿ ಸ್ವಾಮ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿವಿಧ ಸಾಲಗಳ ಮೇಲೆ ನೀಡುವ ಬಡ್ಡಿ ದರಕ್ಕಿಂತ ಹೆಚ್ಚುವರಿಯಾಗಿ ಶೇ2% ಬಡ್ಡಿ ಮಾತ್ರ ನಿಗದಿಪಡಿಸಬೇಕು. ಸಹಕಾರ ಸಂಘದಲ್ಲಿರುವ ಹೆಚ್ಚುವರಿ ಹಣವನ್ನು ಡಿಸಿಸಿ ಮತ್ತು ಅಫೆಕ್ಸ್ ಬ್ಯಾಂಕಿನಲ್ಲಿಯೇ ಠೇವಣಿ ಇಡಬೇಕು. 3 ತಿಂಗಳಿಗೊಮ್ಮೆ ಇಲಾಖೆ ಅಧಿಕಾರಿಗಳಿಗೆ ವರದಿ ಒಪ್ಪಿಸುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿ ಈ ಆದೇಶವನ್ನು 1 ಏಪ್ರಿಲ್ ರಿಂದಲೇ ಅನುಷ್ಠಾನಕ್ಕೆ ತರಬೇಕೆಂದು ಹೊರಡಿಸಿರುವ ಸುತ್ತಲೇ ಸಹಕಾರಿಗಳಿಗೆ ಮರಣ ಶಾಸನವಾಗಿದೆ ಎಂದು ವಿವಿಧ ಸಹಕಾರ ಸಂಘಗಳ ಪ್ರತಿನಿಧಿಗಳು ಅಭಿಪ್ರಾಯಪಟ್ಟರು. ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದಿಂದ ಸರ್ಕಾರದ ಆದೇಶ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಬೇಕು. ಅಲ್ಲದೆ ಇತರ ಸಹಕಾರಿ ಸಂಘಗಳು ಸಹ ನ್ಯಾಯಾಲಯದಲ್ಲಿ ಸರ್ಕಾರದ ಆದೇಶ ಪ್ರಶ್ನೆ ಮಾಡುವ ಮೂಲಕ ರದ್ದತಿಗೆ ಮನವಿ ಮಾಡಬೇಕು. 1 ಏಪ್ರಿಲ್ ರಂದು ರಾಜ್ಯದಾದ್ಯಂತ ಸರ್ಕಾರದ ಆದೇಶ ಪ್ರತಿಭಟಿಸಿ ಎಲ್ಲ ಸಹಕಾರ ಸಂಘಗಳನ್ನು ಬಂದ್ ಮಾಡುವಂತೆ ನಿರ್ದೇಶನ ಮಾಡಲು ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಬೇಕು. ರಾಯಚೂರು ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳನ್ನು 1 ಏಪ್ರಿಲ್ ರಂದು ಬಂದ್ ಮಾಡಿ ಆಯಾ ತಾಲೂಕಿನಲ್ಲಿ ತಹಸೀಲ್ದಾರರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು. ಹಾಗೂ 1 ಏಪ್ರಿಲ್ ತಿಂಗಳೊಳಗೆ ಪ್ರತಿಯೊಂದು ಸಹಕಾರ ಸಂಘವು ಸಾಮಾನ್ಯ ಸಭೆ ನಡೆಸಿ ಸರ್ಕಾರದ ಆದೇಶ ಸಹಕಾರಿಗಳಿಗೆ ಮಾರಕವಾಗಿದೆ, ಆದ್ದರಿಂದ ವಿರೋಧಿಸುವುದಾಗಿ ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ರವಾನಿಸಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷ ಮನೋಹರ್ ಮಸ್ಕಿ, ಸಿಂಧು ಸಹಕಾರಿ ಸಂಘದ ಅಧ್ಯಕ್ಷ ರಾಜಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಒಕ್ಕೂಟದ ಉಪಾಧ್ಯಕ್ಷ ಕೆ ವೆಂಕಟೇಶ್, ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ನಿರ್ದೇಶಕ ಆರ್ ತಿಮ್ಮಯ್ಯ ಶೆಟ್ಟಿ, ಜಿಲ್ಲಾ ನಿರ್ದೇಶಕರಾದ ಎಚ್ ಜೆ ಹನುಮಂತಯ್ಯ, ಅಮರೇಗೌಡ ನಕುಂದಿ, ಮಲ್ಲನಗೌಡ ಮಾನ್ವಿ, ಆರ್ ಬಸವರಾಜ್, ಕುಮಾರಪ್ಪ, ಅಂತನಪ್ಪ ಗುಂಡಳ್ಳಿ, ಲಿಂಗರಾಜ್ ಪಾಟೀಲ್, ನಾಗರತ್ನಮ್ಮ, ಬಿ ಪಾಟೀಲ್, ಎಚ್ ವೆಂಕಟೇಶ್, ಬಸವಂತ ರಾಯ್ ಕುರಿ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳಿದ್ದರು. ತುರ್ವಿಹಾಳ್ ಪಟ್ಟಣದ ಬಸವಚೇತನ ಕಾಲೇಜಿನಲ್ಲಿ ಬಸಮ್ಮ ಆನೆಗುಂದಿ ಕುಟುಂಬದವರಿಂದ ಶ್ರೀಶೈಲಕ್ಕೆ ತೆರಳುವ ಪಾದಯಾತ್ರಿಗಳಿಗೆ ಆರೋಗ್ಯ ತಪಾಸಣೆ ಹಾಗೂ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ತುರ್ವಿಹಾಳ್ ಪಟ್ಟಣದ ಮೂಲಕ ತೆಮ್ಮಿನಾಳ್, ಸಂಗನಾಳ್, ಕಲ್ಮಂಗಿ, ಉಮಲೂಟಿ, ಮನ್ನಪುರ ಮತ್ತು ಸವದತ್ತಿ ತಾಲೂಕಿನ ಚಿಕ್ಕುಂಬಿ, ಕೋಣಿಕೊಪ್ಪ, ಹಂಚಿನಾಳ್, ತಳ್ಳೂರು ಪಾದಯಾತ್ರೆ ಭಕ್ತಾದಿಗಳಿಗೆ ಆರೋಗ್ಯ ಶಿಬಿರ ಹಾಗೂ ಅನ್ನಪ್ರಸಾದ ಸೇವೆ ಮಾಡಲಾಗಿತ್ತು. ಜೊತೆಗೆ ಪಟ್ಟಣದ ಶಿವಮಾಲೆ ಭಕ್ತರಿಂದ 3 ದಿನಗಳ ಕಾಲ ಶ್ರೀ ಅಂಬಾದೇವಿ ದೇವಸ್ಥಾನದಲ್ಲಿ ಪ್ರಸಾದದ ಸೇವೆ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಶೈಲ ಪಾದಯಾತ್ರಿಗಳಿಗೆ ಡಾಕ್ಟರ್ ಮಂಜುನಾಥ್ ಅಣಗೌಡರ್ ಆರೋಗ್ಯ ತಪಾಸಣೆ ನಡೆಸಿದರು. ನಂತರ ಮಾತನಾಡಿದ ಅವರು, ಬಿಸಿಲು ಹೆಚ್ಚಾಗುತ್ತಿರುವುದರಿಂದ ಭಕ್ತಾದಿಗಳು ಮಾರ್ಗ ಮಧ್ಯೆ ಮಜ್ಜಿಗೆ, ಎಳ್ನೀರು, ಕಬ್ಬಿನ ಹಾಲು ಅಧಿಕ ಪ್ರಮಾಣದಲ್ಲಿ ಸೇವಿಸಿ ಬಿಪಿ, ಸಕ್ಕರೆ ಕಾಯಿಲೆ ಇರುವವರು ನಿಯಮಿತವಾಗಿ ತೆಗೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಸ್ವಾಮಿ, ಶಿವಕೋಟಿ ನಾನಿ, ಹಿರೇಲಿಂಗಪ್ಪ, ಗರ್ಜಪ್ಪ, ಗಿರೀಶ್ ಆನೆಗುಂದಿ, ಹನುಮಂತ ವೀರಪುರ, ಹನುಮಂತ್ ಮಾದಾಪುರ, ಶಂಕರ್ಲಿಂಗ ಬೊಕ್ಕನಹಟ್ಟಿ, ಸನತ್ ಕುಮಾರ್ ಗಚ್ಚಿನಮನೆ, ವಿಶ್ವನಾಥ್ ಆನೆಗುಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಮೋದಿ ನಬಿ, ವೀರೇಶ್, ಎಲ್ಲಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ಇಲ್ಲೇ 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 ಬಸವನ್ ಮಾಡ್ತಾವ.
ಚಪ್ಪಿಗೆ ರಾಜ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.